ಅಧಿಕಾರಿಗಳಾದಂತಹ ಶ್ರೀ ಬಿ ಕೆ ಶಂಕರಪ್ಪನವರ ಅಕಾಲಿಕವಾದಂತಹ ಮರಣಕ್ಕೆ ಸಹಿತ ವಿಶೇಷವಾಗಿ ನಮನಗಳನ್ನು, ನುಡಿ ನಮನಗಳನ್ನು, ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೇವೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ಭರಿಸಿಕೊಳ್ತಕ್ಕಂತಹ ಶಕ್ತಿ ಸಿಕ್ಕಲಿ ಅನ್ನುವಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆಯನ್ನು ಸಹಿತ ನಾವು ಮಾಡ್ತೇವೆ. ಇಷ್ಟರಲ್ಲೇ ನಾವು ಎಲ್ಲ ಗೆಳೆಯರು ಸೇರಿ ಒಂದು ಅವರಿಗೆ ಬಿ ಕೆ ಶಂಕರಪ್ಪನವರಿಗೆ, ಯಾಕಂದರೆ ಪತ್ರಕರ್ತ ಸಮಾಜದ ಒಂದು ಪ್ರತಿಬಿಂಬ, ಸಮಾಜದ ಕನ್ನಡಿ, ಅವರ ಬಗ್ಗೆ ಒಂದು ನುಡಿನಮನ ಕಾರ್ಯಕ್ರಮವನ್ನು ಸಹಿತ ಆಯೋಜನೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹಿತ ಯೋಜನೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಸಂಗತಿ ಏನು ಅಂತಂದರೆ, ನಿನ್ನೆ ಮಂಡ್ಯ ಜಿಲ್ಲೆ ಸ್ವತಂತ್ರ ಹೋರಾಟಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಕರ್ನಾಟಕದ ಆರ್ಥಿಕ ಸಾಂಸ್ಕೃತಿಕ ರಾಜಕಾರಣಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಎಸ್ ಎಂ ಕೃಷ್ಣ ಅವರು ಪ್ರತಿನಿಧಿ ಮಾಡಿರ್ತಕ್ಕಂಥ ಜಿಲ್ಲೆ, ನಮ್ಮ ಕೆ ವಿ ಶಂಕರೇಗೌಡರು, ಶಿಕ್ಷಣ ತಜ್ಞರಾದಂಥ ಕೆ ವಿ ಶಂಕರೇಗೌಡರು ಬಂದಿರತಕ್ಕಂಥ ಜಿಲ್ಲೆ, ಸರಳತೆಯ ಅಧಿಕಾರರಾದಂಥ ಜಿ ಮಾದೇಗೌಡರು ಪ್ರತಿನಿಧಿ ಮಾಡಿರ್ತಕ್ಕಂಥ ಜಿಲ್ಲೆ, ಗಾಂಧಿವಾದಿಗಳ ನೆಲ ಅದು. ಇಂತಹ ಹೊತ್ತಿನಲ್ಲಿ ಅಂತಹ ಮಂಡ್ಯದಲ್ಲಿ ತಮ್ಮ ರಾಜಕಾರಣದ ಬೇಳೆಯನ್ನು ವೇಯಿಸ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಭಾರತದ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಭಾರತದ ರಾಷ್ಟ್ರಧ್ವಜಕ್ಕೆ, ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ ಅಂತೇಳಿ ಒಂದು ಸಂಘಟನೆಯ ಧ್ವಜವನ್ನು ಹಾರಿಸ್ತಕ್ಕಂಥ ಪ್ರಯತ್ನವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ. ಭಾರತದ ರಾಷ್ಟ್ರಧ್ವಜ ಯಾವುದೇ ಪಕ್ಷ, ಗುಂಪು, ಸಂಘಟನೆ, ಮತ ಸಂಸ್ಕೃತಿ ಇವುಗಳೆಲ್ಲ ಧ್ವಜಕ್ಕಿಂತ ಅತಿ ಎತ್ತರದಲ್ಲಿ ಹಾರಾಡಬೇಕಾದಂಥ ಭಾರತದ ರಾಷ್ಟ್ರಧ್ವಜ. ಭಾರತದ ರಾಷ್ಟ್ರಧ್ವಜ ಅಂತಂದರೆ ನಮ್ಮೆಲ್ಲರ ಗೌರವದ ಪ್ರತೀಕ, ಹೆಮ್ಮೆಯ ಪ್ರತೀಕ, ದೇಶದ ಘನತೆಯ ಪ್ರತೀಕ. ಇಂತಹ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ರಾಷ್ಟ್ರಧ್ವಜವನ್ನು ಅವಮಾನ ಮಾಡ್ತಕ್ಕಂಥ ಕೆಲಸಕ್ಕೆ ಬಿ ಜೆ ಪಿಯ ಜನಪ್ರತಿನಿಧಿಗಳು, ಮಾಜಿ ಸಚಿವರುಗಳು, ಅದೇ ರೀತಿಯಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿಯವರು ಕೈ ಜೋಡಿಸಿರ್ತಕ್ಕಂಥದ್ದು. ನಿಜಕ್ಕೂ ಅವರುಗಳು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ರಾಷ್ಟ್ರಧ್ವಜ ಎತ್ತರದಲ್ಲಿ ಹಾರಬೇಕಾ? ನಾವೆಲ್ಲ ಬಾಲ್ಯದಿಂದ ಕೇಳ್ಕೊಂಡು ಬರ್ತಿದ್ವಿ, ಏನೇ ಬರಲಿ ಒಗ್ಗಟ್ಟಿರಲಿ ರಾಷ್ಟ್ರಧ್ವಜವು ಹಾರುತ್ತಿರಲಿ ಅಂತ. ಅಂಥ ಹೊತ್ತಿನಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ನಿಜಕ್ಕೂ ಇವ್ರನ್ನ ನಾವು ರಾಷ್ಟ್ರ ವಿರೋಧಿಗಳು ಅಂತ ಕರೆಯೋದು, ದೇಶ ವಿರೋಧಿಗಳು ಅಂತ ಕರೆಯೋದು, ದೇಶ ದ್ರೋಹಿಗಳು ಅಂತ ಕರೆಯೋದು ನನಗೆ ಅರ್ಥ ಆಗ್ತಿಲ್ಲ. ನಾನು ನೀವೆಲ್ಲರೂ ನೋಡಿದ್ದೀನಿ, ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡು ಯಾವುದೋ ಸಂಘಟನೆಯ ಧ್ವಜವನ್ನು ಹಾರಿಸ್ತಾರೆ ಅಂತಂದರೆ ಇದು ಇದಕ್ಕಿಂತ ದ್ರೋಹದ ಕೆಲಸ ಇನ್ನೊಂದಿಲ್ಲ. ಮೋಸ್ಟ್ಲಿ ಕುಮಾರಸ್ವಾಮಿಯವರ ಈ ನಡೆಯನ್ನು ಅವರ ತಂದೆಯವರಾದಂಥ ಭಾರತದ ಮಾಜಿ ಪ್ರಧಾನಿಗಳಾದಂಥ ಶ್ರೀ ದೇವೇಗೌಡರು ಸಹಿತ ಮಗನ ಕಾರ್ಯವನ್ನು ಬೆಂಬಲಿಸಲಿಕ್ಕೆ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ, ಹಾಗಾಗಿ ಅಲ್ಲಿ ಏನು ಮಾಡಿ ಕಿಡಿಗೇಡಿ ಕೃತ್ಯಗಳನ್ನು ಮಾಡಿ ಚುನಾವಣೆ ಕಾಲಕ್ಕಾಗಿ ಗಲಭೆ ಗೊಂದಲಗಳನ್ನು ಎಬ್ಬಿಸ್ತಿದ್ದಾರೆ, ಅವರೆಲ್ಲರಿಗೂ ಸಹಿತ ಮಂಡ್ಯದ ಪೂರ್ವ ಹಿರಿಮೆಗಳು ಏನು ಅಂತ ಅವರಿಗೆ ಅರ್ಥ ಆಗಬೇಕು. ಕರ್ನಾಟಕದಲ್ಲಿ ಒಂದು ಗಾದೆ ಇದೆ, ಮಂಡ್ಯ ಅಂದರೆ ಇಂಡಿಯಾ. ಮಂಡ್ಯದಲ್ಲಿ ಏನು ಮಾತಾಡುತ್ತೆ ಅದು ಇಂಡಿಯಾ ಮಾತಾಡುತ್ತೆ ಅಂತ ಹೇಳ್ತಾರೆ. ಮಂಡ್ಯದಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದರೆ ಅದು ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿಯವರ ಅತಿ ಮೂರ್ಖತನದ ನಡವಳಿಕೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.